ಮುಂದಿನ ಕ್ಷೇತ್ರ ಗಂಗಾವತಿ ಗಂಗಾವತಿ ಪರಣ್ಣಮನೋಳಿ ಬಿಜೆಪಿ ಕಾಂಗ್ರೆಸ್ ಇಂದ ಇಕ್ಬಾಲ್ ಅನ್ಸಾರಿ ಹಾಗೆ ಜೆಡಿಎಸ್ ಬಾಡ್ಗುತಿ ಅಕ್ತರ್ ಸಾಬ್ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಅಲ್ಲ ತ್ರಿಕೋನ ಸ್ಪರ್ಧೆ ಅದು ಬಿಜೆಪಿ ಕಾಂಗ್ರೆಸ್ ಹಾಗೆ ರೆಡ್ಡಿ ಪಾರ್ಟಿ ರೆಡ್ಡಿ ಪಾರ್ಟಿ ಅಂಡ್ ಕಾಂಗ್ರೆಸ್ ಇಕ್ಬಾಲ್ ಅನ್ಸಾರಿ ಶ್ರೀನಾಥ್ ಶಿವರಾಮೆಗೌಡ ಮಲ್ಲಿಕಾರ್ಜುನ ನಾಗಪ್ಪ ಅವರೆಲ್ಲ ಇದ್ದಾರೆ ಅಂಡ್ ಒಂದ್ ಸಭೆ ಮಾಡಿರಂತಾರೆ ರೆಡ್ಡಿ ವಿರುದ್ಧ ರೈಸ್ ಮಿಲ್ ಓನರ್ಸ್ ಗಳೆಲ್ಲ ಸಭೆ ಮಾಡಿ ಬಿಜೆಪಿ ಸಪೋರ್ಟ್ ಮಾಡಬೇಕು ಅಂತ ನಿರ್ಧಾರ ಅಂತ ಯಾಕೆ ಅಂತಂದ್ರೆ ಜನಾರ್ದನ್ ರೆಡ್ಡಿ ಬಂದ್ರೆ ಇಲ್ಲಿ ಬೇರೆ ತರ ಆಗತ್ತೆ ವಾತಾವರಣ ನಮ್ಗಳಿಗೆಲ್ಲ ಬದುಕೆ ಆಗಲ್ಲ ಸಮಸ್ಯೆ ಆಗ್ಬಿಡತ್ತೆ ಅಂತ ಹಂಗಂತ ಚೇಂಜ್ ಆಗತ್ತ ಇಲ್ಲ ಅಲ್ಲೇನು ಬಿಜೆಪಿ ಸಪೋರ್ಟ್ ಮಾಡಬೇಕು ಅಂತ ಕ್ಯಾಂಡಿಡೇಟ್ ಪ್ರಣವ್ ಮುನವಳಿನೋ ಮತ್ತೊಬ್ಬರು ಮಗದೊಬ್ರು ಅಂತ ಒಂದು ಸಭೆ ಮಾಡ್ಕೊಂಡವ್ರಂತೆ ಬಟ್ ಜನಾರ್ದನ್ ರೆಡ್ಡಿ ಇದಕ್ಕೆ ಎಷ್ಟ ಮಟ್ಟ ಕೌಂಟರ್ ಕೊಡ್ತಾರೆ ನೋಡ್ಬೇಕು ಜನಾರ್ದನ್ ರೆಡ್ಡಿ ಈಗಾಗಲೇ ಒಂದು ದಂಡಯಾತ್ರೆ ಮಾಡಿದ್ದಾರೆ ಇಲ್ಲಿ ಗಂಗಾವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಹಳ್ಳಿಗಳಿಗೋಗಿ ಸೇರ್ಪಡೆ ಕಾರ್ಯಕ್ರಮ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಯಾವ್ದೇ ಪಕ್ಷ ಆಗಿರ್ಲಿ ಯಾರು ಬರ್ತಾರೆ ಎಲ್ಲರೂ ಕರ್ಕಂಬ ಇಡೀ ಗಂಗಾವತ್ಸವದಲ್ಲಿ ತುಂಬಾ ಪಕ್ಷಗಳ ತಲೆ ನಾಯಕರನ್ನ ಈಗ ರೆಡ್ಡಿ ತಮ್ಮ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ ತುಂಬಾ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಅಂತ ಕ್ಯಾಚ್ ಆಫೀಸರ್ ರೆಡ್ಡಿ ಕ್ಯಾಚ್ ಹ್ಮ್ ಎಸ್ ಆದರೂ ಚುನಾವಣೆ ಹಣಬಲದ ಮೇಲೆ ನಡೆಯುವುದೇ ಆದರೆ ವಿಜಯ್ ಮಲ್ಯ ಮುಖ್ಯಮಂತ್ರಿ ಆಗಬಹುದಿತ್ತು ಒಂದೊಂದು ಜನತಾ ಪಕ್ಷ ಅಂತ ತಗೊಂಡಿದ್ರು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಖರೀದಿ ಮಾಡಿದ್ರು ಖರೀದಿ ಖರೀದಿ ಮಾಡಿದ್ರು ಸ್ಥಾಪನೆ ಅಲ್ಲ ಜಾಯಿನ್ ಅಲ್ಲ ಖರೀದಿ ಮಾಡಿದ್ರು ವಿಜಯ್ ಮಲ್ಯ ಹಂಗಾಗಿದ್ರೆ ವಿಜಯ್ ಮಲ್ಯ ಸಿಎಂ ಆಗಬೇಕಾಗಿತ್ತು ಬಟ್ ಜನಾರ್ದನ್ ರೆಡ್ಡಿ ಈಗಾಗಲೇ ರಾಜಕಾರಣದಲ್ಲಿ ಇದ್ದವರು ಅವ್ರ ಬ್ರದರ್ಸ್ ಎಮ್ ಎಲ್ ಎಲ್ಲ ಮಿನಿಸ್ಟರ್ ಗಳಾಗಿದ್ದಾರೆ ಇವರು ಮಿನಿಸ್ಟರ್ ಆಗಿದ್ರು ರಾಜಕಾರಣ ಮಾಡೋ ಕಲೆ ಜನಾರ್ದನ್ ರೆಡ್ಡಿಗಿದೆ ಮತ್ತೆ ಇಲ್ಲಿ ಚುನಾವಣೆಗೆ ಏನ್ ಬೇಕು ಎಲ್ಲ ಕೂಡ ಹಣಬಲವನ್ನು ಅವರು ಹೊಂದಿದ್ದಾರೆ ಜನಬಲವನ್ನು ಕೂಡ ಗಳಿಸ್ತಾ ಇದ್ದಾರೆ ಆದ್ರೆ ಬಿಜೆಪಿ ಸ್ಟ್ರಾಟಜಿ ಏನು ಕಾಂಗ್ರೆಸ್ ಅವರು ಏನ್ ಮಾಡ್ತಾರೆ ಅಲ್ಪಸಂಖ್ಯಾತರು ಏನ್ ಮಾಡ್ತಾರೆ ಎಲ್ಲ ನಿರ್ಧಾರಕ್ಕೆ ಬರುತ್ತೆ ಬಟ್ ಸದ್ಯಕ್ಕೆ ಜನಾರ್ದನ್ ರೆಡ್ಡಿ ಅವ ಏನ್ ಕಡಿಮೆ ಆಗಿಲ್ಲ ಒಂದಿದೆ ಈ ಕ್ಷೇತ್ರಕ್ಕೆ ಈಗಲೂ ಕೂಡ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಫೆಬ್ರವರಿ ರಿಪೋರ್ಟ್ ಪ್ರಕಾರ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನಿರೀಕ್ಷೆ ಅಂದ್ರೆ ಜನಾರ್ದನ್ ರೆಡ್ಡಿ ಪಾರ್ಟಿ ಮಾಡಿದಾಗ ಸ್ವಲ್ಪ ದೊಡ್ಡ ನಿರೀಕ್ಷೆಗಳ್ ಜೋಶಿತ್ತಲ್ಲ ಜೋಶಿತ್ತು ಸ್ಪೀಡ್ ಇತ್ತಲ್ಲ ಅದಿಲ್ಲ ಬರೀ ಆ ಕ್ಷೇತ್ರ ಇದೆ ಬಳ್ಳಾರಿ ಜಿಲ್ಲೆಯೋ ಕೊಪ್ಪಳನೋ ರಾಯಚೂರು ಈ ನಾಲ್ಕೈದು ಜಿಲ್ಲೆಗಳಿತ್ತಲ್ಲ ಅದು ಕೂಡ ಕಾಣಿಸ್ತಾ ಇಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ ಹ್ಮ್ ಇನ್ನು ಮುಂದಿನ ಕ್ಷೇತ್ರ ಮನೆ ಮಂದಿಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ